ಹಾಯ್ ಫ್ರೆಂಡ್ಸ್, ಇಷ್ಟು ದಿನ ಏನು ನೀವು ವೇಟಿಂಗ್ ಮಾಡ್ತಾ ಇದ್ರಿ ಜಿ ಪಿ ಎಸ್ ಟಿ ಆರ್ ಅಂದರೆ ಪದವೀಧರ ಶಿಕ್ಷಕರ ನೇಮಕಾತಿ ಬಗ್ಗೆ. ಸೊ ಅದರ ಬಗ್ಗೆ ಒಂದು ಮಹತ್ವದ ಮಾಹಿತಿ, ಇನ್ನೇನು 2 ಅಥವಾ 4 ದಿನದಲ್ಲಿ ಒಂದು ಸರ್ಕಾರದ ಅಧಿಸೂಚನೆ ಹೊರಡಿಬಿಡುತ್ತೆ. ಸೊ ಈಗಾಗಲೇ ಒಂದು 15,000 ನೇಮಕಾತಿ, ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಒಂದು ಪ್ರಗತಿಯ ಒಂದು ಶೀಘ್ರ ಹಂತದಲ್ಲಿದೆ ಅಂತ ಏನು ಸಚಿವರು ನಾಗೇಶ್ವರ್ ತಿಳಿಸ್ತಾ ಇದ್ದರು. ಸೊ ಅದರ ಬಗ್ಗೆ ಒಂದು ಪೂರಕವಾದ ಮಾಹಿತಿ ಇದೆ ನೋಡಿ. ಆಲ್ರೆಡಿ ಇದು ವರ್ಕ್ ಆಗ್ತಾ ಇದೆ, ಇವತ್ತು ತಾನೇ ಬಂದಿರುವಂಥ ಒಂದು ಡೇಟ್ ಇದೆ. ಸೊ ಫ್ರೆಂಡ್ಸ್ ನೋಡಿ, ಓದ್ತೀನಿ. ಇದು ಸರ್ಕಾರದ್ದು ಫುಲ್ ಜೆನ್ಯೂನ್ ಆದಂಥ ಮಾಹಿತಿ ಇದೆ ನೋಡಿ. ಇನ್ನೇನು ಕೆಲವು ದಿನಗಳಿಗೆ ಆಗುತ್ತೆ ಸೂಚನೆ, ಬಟ್ಟು ಸ್ವಲ್ಪ ಏನು ಗೌರ್ಮೆಂಟು ಕೆಲಸಗಳಿರ್ತವೆ ಅಲ್ವಾ, ಆಲ್ರೆಡಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದರಿಂದ ನೋಡಿ, ಆದರೂ ಕೂಡ ಈ ಒಂದು ಪ್ರಕ್ರಿಯೆ ಬಹಳ ವೇಗವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ನಾವು ಹಲವಾರು ದಿನಗಳಿಂದ ಇದ್ರ ಬಗ್ಗೆ ಸಂಬಂಧಿಸಿದಂಥ ವೀಡಿಯೋಗಳನ್ನು ಬಿಟ್ಟಿದ್ದೀನಿ, ನೀವು ಅದ್ರ ಬಗ್ಗೆ ನೋಡ್ಕೋಬೋದು. ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಬಿಟ್ಟಿದ್ದೀನಿ, ಹಳೆ ಕ್ವಶನ್ ಪೇಪರ್ ಆಗಿರ್ಬೋದು, ಟಿ ಇ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್ ಹಳೆ ಕ್ವಶನ್ ಪೇಪರ್ ಆಗಿದ್ದು ಬಿಟ್ಟು ನೋಡ್ಬೋದು. ಸೊ ಮಾಹಿತಿ ನೋಡಿ ಫ್ರೆಂಡ್ಸ್, ವಿಷಯ ಏನಪ್ಪ ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿಗಳ ಖಾಲಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚಿಸುವ ಕುರಿತು, ಅಧಿಸೂಚನೆ ಮಾಡುವ ಕುರಿತು ಉಲ್ಲೇಖವನ್ನು ಕೂಡ ಈಗೇನು ಆಲ್ರೆಡಿ ಕೆಲಸ ನಡೀತಿತ್ತು ಜಿ ಪಿ ಎಸ್ ಟಿ ಆರ್ ಸಂಬಂಧ, ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನೋಡು, 16ರಿಂದ ಇದು ಡೈಲಿ ಡೇ ಬೈ ಡೇ 2-3 ಡೇಸ್ಗೆ ಇದು ಏನೋ ಒಂದು ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳಲ್ಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕ ಅಂದರೆ 6ರಿಂದ 8ನೇ ತರಗತಿಯ ವೃಂದದ 5,000 ಹುದ್ದೆಗಳು ಹಾಗೂ ಉಳಿಕೆಯ ವೃಂದದ 10,000 ಹುದ್ದೆಗಳು, ಒಟ್ಟಾರೆಯಾಗಿ 15,000 ಹುದ್ದೆಗಳು ಫ್ರೆಂಡ್ಸ್, ಟೋಟಲ್ಲಾಗಿ 15,000 ಹುದ್ದೆಗಳು ಭರ್ತಿ ಮಾಡಲು ಉಲ್ಲೇಖ 2ರ ಸರ್ಕಾರದ ಅನುಮೋದನೆ ನೀಡಲಾಗಿದೆ. 15,000 ಶಿಕ್ಷಕರ ಒಂದು ನೇಮಕಾತಿ ಕುರಿತು ಅನುಮೋದನೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನೇನು ಕೆಲವು ದಿನಗಳಲ್ಲಿ ಆಗುತ್ತೆ ಫ್ರೆಂಡ್ಸ್. ಸೊ ಅದ್ರ ಜೊತೆಗೆ ಫ್ರೆಂಡ್ಸ್, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸ್ಟಡಿ ಜಿ ಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಈ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಫ್ರೀಯಾಗಿ ನೋಟಿಫಿಕೇಶನ್ ಪಡೆದುಕೊಳ್ಬೋದು. ಅದ್ರ ಜೊತೆ ನೋಡಿ, ಫ್ರೀಯಾಗಿ ನಾವು ಜಿ ಪಿ ಎಸ್ ಟಿ ಆರ್ ಕ್ಲಾಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಜಿ ಪಿ ಎಸ್ ಟಿ ಆರ್ ಕ್ಲಾಸ್ಗೆ ನೀವು ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಹಳೆ ಕ್ವಶನ್ ಪೇಪರ್ಗಳನ್ನು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಸೈಕಾಲಜಿ ಕ್ವಶನ್ ಆಗಿರ್ಬೋದು, ಇಂಗ್ಲೀಷ್ ಕ್ವಶನ್ ಆಗಿರ್ಬೋದು, ಪೇಪರ್ 2ಅಲ್ಲಿರುವ ಒಂದು ಸ್ಪೀಡಾಗಿ ಆನ್ಸರ್ ಯಾವ ಥರ ಬರೀಬೋದು, ಟಫ್ ಆಗಿರೋ ಕ್ವಶನ್ಸ್ಗಳನ್ನು, ಆಮೇಲೆ ಪೇಪರ್ 3ಅಲ್ಲಿರೋ ಒಂದು ಏನು ಡಿಸ್ಕ್ರಿಪ್ಷನ್ ಇನ್ ರೈಟಿಂಗ್ ಇದೆ, ಸೊ ಅದರ ಬಗ್ಗೆ ಈಸಿಯಾಗಿ ಯಾವ ಥರ ಬರೀಬೇಕು, ಯಾವ ಥರ ಒಂದು ಆನ್ಸರ್ನ ಬಿಲ್ಡ್ ಮಾಡಬೇಕು ಅಂತ ಎಲ್ಲ ಒಂದು ಮಾಹಿತಿಯನ್ನು ಕೊಡ್ತೇವೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಮಾಹಿತಿ ಏನಪ್ಪ ಅಂದರೆ, ಸದರಿ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳಲ್ಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕ 6ರಿಂದ 8ನೇ ತರಗತಿಯ ವೃಂದದ 5,000 ಹುದ್ದೆಗಳು ಹಾಗೂ ಉಳಿಕೆಯ ವೃಂದದ 10,000 ಹುದ್ದೆಗಳು, ಒಟ್ಟಾರೆ 15,000 ಹುದ್ದೆಗಳನ್ನು ಜಿಲ್ಲಾವಾರು ಹುದ್ದೆಗಳ ಮರುಹಂಚಿಕೆ ಉಲ್ಲೇಖ 2 ಏಕಕಡತದಲ್ಲಿ ಆಲ್ರೆಡಿ ಇದು ಪ್ರೊಸೆಸ್ಸಲ್ಲಿತ್ತು. ಇದೇ ಒಂದು 15 ದಿನಗಳ ಹಿಂದೆ ಇದು ಒಂದು ಪ್ರೊಸೆಸ್ಸಲ್ಲಿತ್ತು. ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಮತ್ತು ಯಾವ್ಯಾವ ಕೆಟಗರಿಗೆ ಇದಾವೆ ಸಲ್ಲಿಸಿ ಅಂತ ಬೇಗ ಅಂತೇಳಿ ಆದೇಶ ಬಂದಿತ್ತು ಇದೇ 15 ದಿನಗಳ ಹಿಂದೆ. ಇದು ನನ್ನ ಯೂಟ್ಯೂಬ್ನಲ್ಲಿ ಚಾನಲ್ ಇದು ಕೂಡ ಇದೇ ನೋಡ್ಬೋದು. ಅನುಮೋದನೆ ಕೋರಿ ಸರ್ಕಾರಕ್ಕೆ ಅನುಮೋದನೆ ನಿರೀಕ್ಷಿಸಿದೆ. ಸರ್ಕಾರದ ಅನುಮೋದನೆಯನ್ನು ನಿರೀಕ್ಷಿಸಿ ಪ್ರಸ್ತುತ ಅನುಮೋದನೆ ಮುಗಿಸಿ ಜಿಲ್ಲಾವಾರು ವಿಷಯವಾರು ಹುದ್ದೆಗಳ ಜಿಲ್ಲಾ ಹಂಚಿಕೆಯನ್ನು ಅನುಮೋದನೆ ಲಗಿಸಿದೆ. ಸೊ ಅದನ್ನು ಕೂಡ ಲಿಸ್ಟ್ ಇದೆ ಇಲ್ಲಿ ಕೊನೆಗೆ, ನೀವು ನಿಮ್ಗೆ ಹೇಳ್ತೀನಿ ಯಾವುದು ಹೈಯೆಸ್ಟ್ ಇದೆ ಏನು ಅಂತ. ಸೊ ಅದ್ರ ಬಗ್ಗೆಯೂ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಕೊನೆಯಲ್ಲಿ. ಜಿಲ್ಲೆಗಳಿಗೆ ಹಂಚಿಕೆ ಮಾಡಲಾದ ವಿಷಯವಾರು ಹುದ್ದೆಗಳಿಗೆ ಅನುಗುಣವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಆಡಳಿತ ಕಚೇರಿಯ ನೋಡಲ್ ಅಧಿಕಾರಿ ಹಾಗೂ ವಿಷಯ ನಿರ್ವಾಹಕರ ಸಭೆಯನ್ನು ಆಯೋಜಿಸಿ ಸಂಬಂಧಪಟ್ಟ ಜಿಲ್ಲೆಗಳಿಂದ ಸೀಟ್ ಮ್ಯಾಟ್ರಿಕ್ಸ್ ಅದೇ ಹೇಳುತ್ತಲ್ಲ, ಈಗ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಪೋಸ್ಟ್ಗಳು, ಮಹಿಳಾ ಅಭ್ಯರ್ಥಿಗಳಷ್ಟು, ಎಸ್ ಸಿ ಎಸ್ ಟಿ ಕಾಸ್ಟ್ದವರೆಷ್ಟು, ಒ ಬಿ ಸಿದವರೆಷ್ಟು, ಆಮೇಲೆ ಈಗೇನು ಹೊಸದಾಗಿ ಜೀವವಿಜ್ಞಾನ ಅಂತ ಏನು ಸೇರಿಸಿ ಆ ಪೋಸ್ಟ್ಗಳಷ್ಟು, ಎಲ್ಲ ಪೋಸ್ಟ್ಗಳ ಒಂದು ಮಾಹಿತಿಯನ್ನು ಇಲ್ಲಿ ತೆಗೆದುಕೊಳ್ಳುವ ಕುರಿತು ಅತಿ ಶೀಘ್ರವಾಗಿ ಜಿಲ್ಲಾವಾರು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿ, ಜಿಲ್ಲಾವಾರು ನೇಮಕಾತಿ ಅಧಿಸೂಚನೆ ಹೊರಡಿಸ್ತಾರೆ ಫ್ರೆಂಡ್ಸ್. ಯಾವ್ಯಾವ ಪೋಸ್ಟ್ಗಳಿಗೆ, ಯಾವ್ಯಾವ ಕಾಸ್ಟ್ಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳಿವೆ, ಎಷ್ಟೆಷ್ಟು ಕಾಸ್ಟ್ಗಳಿವೆ, ಎಷ್ಟೆಷ್ಟು ಆಮೇಲೆ ಪಿ ಡಿ ಪಿ, ಎಲ್ಲ ಒಂದು ಡೀಟೇಲ್ ಆದಂಥ ಒಂದು, ಈಗೇನಿದೆ ಇದು ನಾರ್ಮಲ್ ಆಗಿರುವಂಥ ಡೀಟೇಲ್ಡ್ ಆಗಿರೋದಂಥದ್ದು ಇನ್ನೊಂದು ವಾರದಲ್ಲಿ ಬರುತ್ತೆ. ಸೊ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸುವ ಸಂಬಂಧ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಿದೆ, ಅಧಿಸೂಚಿಸಿದೆ ಅಂತ ಹೇಳ್ಬೋದು. ನೋಡಿ, ವಿಶೇಷವಾದ ಕೇಂದ್ರೀಕೃತ ದಾಖಲಾತಿ ಬಗ್ಗೆ ಇಲ್ಲಿ ಅವರಿಗೆ ಕಚೇರಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಹಲವಾರು ಒಂದು ಆಫೀಸ್ಗಳಿಗೂ ಕೂಡ ಇದು ಹೋಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಸ್ಟ್ರಾಟಜಿಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. 2021-22 ಸಾಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಜಿಲ್ಲಾವಾರು ವಿಷಯವಾರು ಹುದ್ದೆಗಳ ಹಂಚಿಕೆಗಳ ಅನುಬಂಧ ಕಂಪ್ಲೀಟ್ ಆಗಿರುವಂಥ ಹೊಸ ಒಂದು ಲಿಸ್ಟ್ ಇದು ಫ್ರೆಂಡ್ಸ್. ಈ ಒಂದು ಲಿಸ್ಟು ಇವತ್ತೇ ಬಂದಿರೋದು. ಸೊ ಕಂಪ್ಲೀಟ್ ಆಗಿ ಡೀಟೇಲ್ ಕೊಡ್ತೀನಿ, ಯಾವ ಹುದ್ದೆ, ಯಾವ ಒಂದು ಭಾಷೆಯ ಹುದ್ದೆಗಳು, ಯಾವ ಒಂದು ಕೋರ್ಸಿನ ಹುದ್ದೆಗಳು, ಯಾವ ಜಿಲ್ಲೆಗೆ ಹೈಯೆಸ್ಟ್ ಆಗಿವೆ, ಮತ್ತು ಯಾವ
ಹೈಯೆಸ್ಟ್ ಆಗಿವೆ ಅಂತ ಮಾಹಿತಿ ಸಲ್ತೀನಿ. ಇದಾದ ನಂತರ ಮತ್ತೊಂದು ವಿಡಿಯೋ ಮಾಡ್ತೀನಿ, ಯಾವ ಒಂದು ನೀವು ಜಿಲ್ಲೆಗೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಜಾಬ್ ಸಿಗುತ್ತೆ, ಅಲ್ಲಿ ಭಾಳ ಒಂದು ವೇಕೆನ್ಸಿ ಖಾಲಿ ಇರುತ್ತೆ, ಈಸಿಯಾಗಿ ಜಾಬ್ ಸಿಗುತ್ತೆ ಅಂತ ಕೂಡ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ನಾನು ಫ್ರೆಂಡ್ಸ್. ನೋಡಿ, ಮೊದಲನೇದಾಗಿ ಆಂಗ್ಲ ಭಾಷೆ. ಬೆಂಗಳೂರು ಉತ್ತರ ಏನು 12 ಪೋಸ್ಟ್ಗಳಿವೆ, ಗಣಿತ ವಿಜ್ಞಾನ 51 ಪೋಸ್ಟ್ಗಳಿವೆ, ಸಮಾಜ ವಿಜ್ಞಾನ 100 ಪೋಸ್ಟ್ಗಳಿವೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಜೀವ ವಿಜ್ಞಾನ 9 ಪೋಸ್ಟ್ಗಳಿವೆ. ಟೋಟಲಾಗಿ 172 ಪೋಸ್ಟ್ಗಳು ಬೆಂಗಳೂರು ಉತ್ತರಕ್ಕೆ ಸಂಬಂಧಿಸಿವೆ. ಬೆಂಗಳೂರು ದಕ್ಷಿಣ ನೋಡಿ 24 ಆಂಗ್ಲ ಭಾಷೆ, ಆಮೇಲೆ 101 ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ 15 ಪೋಸ್ಟ್ಗಳು, ಮತ್ತು ಜೀವ ವಿಜ್ಞಾನ 28 ಪೋಸ್ಟ್ಗಳು, ಒಟ್ಟು 168 ಪೋಸ್ಟ್ಗಳು ಫ್ರೆಂಡ್ಸ್. ಬೆಂಗಳೂರು ಗ್ರಾಮಾಂತರ 27 ಪೋಸ್ಟ್ಗಳು ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷು, ಗಣಿತ ವಿಜ್ಞಾನ 80 ಹುದ್ದೆಗಳು, ಸಮಾಜ ವಿಜ್ಞಾನ 43 ಹುದ್ದೆಗಳು, ಜೀವ ವಿಜ್ಞಾನ 11 ಹುದ್ದೆಗಳು, ಮತ್ತು ಒಟ್ಟು 161 ಹುದ್ದೆಗಳು. ಚಿಕ್ಕಬಳ್ಳಾಪುರ ನೋಡಿರಿ 23 ಇಂಗ್ಲೀಷ್, 100 ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ 100, ಜೀವ ವಿಜ್ಞಾನ 54, ಟೋಟಲಾಗಿ 287. ಕೋಲಾರ 34 ಇಂಗ್ಲೀಷ್, ಆಮೇಲೆ 89 ಗಣಿತ ವಿಜ್ಞಾನ, ಮತ್ತು ಸಮಾಜ ವಿಜ್ಞಾನ 49, ಜೀವ ವಿಜ್ಞಾನ 18, ಮತ್ತು ಒಟ್ಟು 190 ಪೋಸ್ಟ್ಗಳು. ಚಿತ್ರದುರ್ಗ 49 ಪೋಸ್ಟ್ಗಳು ಇಂಗ್ಲೀಷ್, ಗಣಿತ ವಿಜ್ಞಾನ 172 ಪೋಸ್ಟ್ಗಳು, ಸಮಾಜ ವಿಜ್ಞಾನ 26 ಪೋಸ್ಟ್ಗಳು, ಜೀವ ವಿಜ್ಞಾನ 49 ಪೋಸ್ಟ್ಗಳು, ಒಟ್ಟು 296 ಪೋಸ್ಟ್ಗಳಿವೆ ಫ್ರೆಂಡ್ಸ್. ನೋಡಿ ನೆಕ್ಸ್ಟು, ದಾವಣಗೆರೆ ಇಂಗ್ಲೀಷು 13 ಪೋಸ್ಟ್, ಗಣಿತ ವಿಜ್ಞಾನ 55 ಪೋಸ್ಟ್, ಮತ್ತು ಜೀವ ವಿಜ್ಞಾನ 20 ಪೋಸ್ಟ್, ಆಮೇಲೆ ಸಮಾಜ ವಿಜ್ಞಾನ 20 ಪೋಸ್ಟ್, ಜೀವ ವಿಜ್ಞಾನ 24 ಪೋಸ್ಟ್, ಟೋಟಲಾಗಿ 112 ಪೋಸ್ಟ್ಗಳು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಶಿವಮೊಗ್ಗ 48 ಪೋಸ್ಟ್ ಇಂಗ್ಲೀಷ್ಗೆ ಸಂಬಂಧಿಸಿದ್ವಿ, ಅದೇ ರೀತಿ ಗಣಿತ ವಿಜ್ಞಾನ 239 ಪೋಸ್ಟ್, ಆಮೇಲೆ ಸಮಾಜ ವಿಜ್ಞಾನ 36 ಪೋಸ್ಟ್, 137 ಪೋಸ್ಟು ಜೀವ ವಿಜ್ಞಾನ ಪೋಸ್ಟ್ಗಳಿವೆ. ಆಮೇಲೆ ತುಮಕೂರು 24 ಇಂಗ್ಲೀಷ್, ಗಣಿತ ವಿಜ್ಞಾನ 217, ಸಮಾಜ ವಿಜ್ಞಾನ 23, ಮತ್ತು ಜೀವ ವಿಜ್ಞಾನ 19, ಟೋಟಲಾಗಿ 283 ಪೋಸ್ಟ್ಗಳು. ನೆಕ್ಸ್ಟು ಮಧುಗಿರಿ 29 ಇಂಗ್ಲೀಷ್ ಪೋಸ್ಟ್ಗಳು, 109 ಗಣಿತ ವಿಜ್ಞಾನ, 38 ಸಮಾಜ ವಿಜ್ಞಾನ, 16 ಜೀವ ವಿಜ್ಞಾನ, ಟೋಟಲಾಗಿ 192 ಪೋಸ್ಟ್ಗಳು. ರಾಮನಗರ 31 ಪೋಸ್ಟ್ಗಳು ಇಂಗ್ಲೀಷು, ಗಣಿತ ವಿಜ್ಞಾನ 76, ಆಮೇಲೆ ಸಮಾಜ ವಿಜ್ಞಾನ 26, ಜೀವ ವಿಜ್ಞಾನ 37, ಟೋಟಲಾಗಿ 170 ಪೋಸ್ಟ್ಗಳು. ಆಮೇಲೆ ನೋಡಿ ಫ್ರೆಂಡ್ಸ್, ಈಗ ಹೇಳ್ತೀನಿ 128 ಬೆಳಗಾವಿ ಇಂಗ್ಲೀಷ್ ಪೋಸ್ಟ್ಗಳು, 196 ಗಣಿತ ವಿಜ್ಞಾನ, 309 ಸಮಾಜ ವಿಜ್ಞಾನ, 52 ಜೀವ ವಿಜ್ಞಾನ, ಟೋಟಲಾಗಿ 685 ಪೋಸ್ಟ್ಗಳು. ನೆಕ್ಸ್ಟ್ ನೋಡಿ ಚಿಕ್ಕೋಡಿ. ಚಿಕ್ಕೋಡಿ ಎಲ್ಲದರಲ್ಲಿ ಆಲ್ಮೋಸ್ಟ್ ಹೈಯೆಸ್ಟ್ ಪೋಸ್ಟ್ಗಳು ಫ್ರೆಂಡ್ಸ್, 1271 ಪೋಸ್ಟ್ಗಳು ಟೋಟಲಾಗಿ. ಸೊ 132 ಇಂಗ್ಲೀಷ್ ಪೋಸ್ಟ್ಗಳು ಹೈಯೆಸ್ಟ್, ಇದು ಇಂಗ್ಲೀಷ್ ಪೋಸ್ಟ್ಗಳಲ್ಲಿ ಹೈಯೆಸ್ಟ್ ಆಗಿರೋದು ಯಾವುದಪ್ಪ ಅಂದರೆ ಚಿಕ್ಕೋಡಿ. ಸೆಕೆಂಡ್ ಹೈಯೆಸ್ಟ್ ಇಂಗ್ಲೀಷಲ್ಲಿ ಅಂದರೆ ಬೆಳಗಾವಿ, ಥರ್ಡ್ ಹೈಯೆಸ್ಟ್ ಇಂಗ್ಲೀಷ್ನಲ್ಲಿ ಬಾಗಲಕೋಟೆ. ಸೊ ಈ ಮೂರು ಒಂದು ಬಹಳ ಇಂಪಾರ್ಟೆಂಟ್ ಆಗಿದೆ ಪೋಸ್ಟ್ಗಳು ಇಂಗ್ಲೀಷ್ ಶಿಕ್ಷಕರಿಗೆ. ಆಮೇಲೆ ನೋಡಿ 375 ಗಣಿತ ವಿಜ್ಞಾನ, ಇದು ಹೈಯೆಸ್ಟ್ ಆಗಿದೆ, ಸೆಕೆಂಡ್ ಹೈಯೆಸ್ಟು ಗಣಿತ ವಿಜ್ಞಾನದಲ್ಲಿ. ಫಸ್ಟ್ ಹೈಯೆಸ್ಟ್ ಯಾವುದಿದೆ ಇಲ್ಲಿ ಕೆಳಗಡೆ ತೋರಿಸ್ತೀನಿ ನೋಡಿ, ಫಸ್ಟ್ ಹೈಯೆಸ್ಟ್ ಮಂಡ್ಯ ಗಣಿತ ವಿಜ್ಞಾನಕ್ಕೆ. ಸೊ ಆಮೇಲೆ 550 ಚಿಕ್ಕೋಡಿ, 550 ಸಮಾಜ ವಿಜ್ಞಾನ ಹೈಯೆಸ್ಟ್, ಇದು ಸಮಾಜ ವಿಜ್ಞಾನ ಹೈಯೆಸ್ಟು ಚಿಕ್ಕೋಡಿ ಪೋಸ್ಟ್ಗಳಿವೆ. ಆಮೇಲೆ ಸೆಕೆಂಡ್ ಹೈಯೆಸ್ಟು ಬೆಳಗಾವಿ ಇದೆ, ಆಮೇಲೆ ಥರ್ಡ್ ಹೈಯೆಸ್ಟ್ ಏನಿದೆ ಅಂದರೆ ಮೈಸೂರಿಗಿದೆ ಸಮಾಜ ವಿಜ್ಞಾನ. ನೆಕ್ಸ್ಟು ಜೀವ ವಿಜ್ಞಾನ ಪೋಸ್ಟ್ಗಳು, ಚಿಕ್ಕೋಡಿ ಮೂರನೇ ಸ್ಥಾನದಲ್ಲಿ 214 ಪೋಸ್ಟ್ಗಳು, ಚಿಕ್ಕೋಡಿಯಲ್ಲಿ ಟೋಟಲಾಗಿ 1271 ಪೋಸ್ಟ್ಗಳು. ನೆಕ್ಸ್ಟ್ ನೋಡಿ ಬಾಗಲಕೋಟೆ, ಬಾಗಲಕೋಟೆ 89 ಪೋಸ್ಟ್ಗಳು ಏನು ಇಂಗ್ಲೀಷ್, ಥರ್ಡ್ ಹೈಯೆಸ್ಟ್ ಇದು. ಆಮೇಲೆ 248 ಪೋಸ್ಟ್ಗಳಲ್ಲಿವೆ ಅಂತ ಗಣಿತ ವಿಜ್ಞಾನ, ಆಮೇಲೆ 176 ಪೋಸ್ಟ್ಗಳು ಸಮಾಜ ವಿಜ್ಞಾನ, 217 ಪೋಸ್ಟ್ಗಳು ಏನು ಜೀವ ವಿಜ್ಞಾನ. ಜೀವ ವಿಜ್ಞಾನದಲ್ಲಿ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಪೋಸ್ಟ್ಗಳು ಬಾಗಲಕೋಟೆ ಇವೆ. ಟೋಟಲಾಗಿ ಥರ್ಡ್ ಹೈಯೆಸ್ಟ್ ಟೋಟಲ್ ಪೋಸ್ಟ್ಗಳಲ್ಲಿ ಥರ್ಡ್ ಹೈಯೆಸ್ಟು 730 ಪೋಸ್ಟ್ಗಳು ಇಲ್ಲಿ ಬಾಗಲಕೋಟೆ ಇವೆ. ನೆಕ್ಸ್ಟು ವಿಜಯಪುರ 82 ಇಂಗ್ಲೀಷು, ಆಮೇಲೆ 350 ಗಣಿತ ವಿಜ್ಞಾನ, ಗಣಿತ ವಿಜ್ಞಾನ ಥರ್ಡ್ ಹೈಯೆಸ್ಟ್ ವಿಜಯಪುರಕ್ಕೆ, ಆಮೇಲೆ 133 ಸಮಾಜ ವಿಜ್ಞಾನ, ಆಮೇಲೆ 274 ಪೋಸ್ಟ್ಗಳು ಒಂದು ಜೀವ ವಿಜ್ಞಾನ ಹೈಯೆಸ್ಟು ವಿಜಯಪುರಿಗೆ. ಹೈಯೆಸ್ಟು ಜೀವ ವಿಜ್ಞಾನದ ಪೋಸ್ಟ್ಗಳು 274 ಜೀವ ವಿಜ್ಞಾನ ಪೋಸ್ಟ್ಗಳಲ್ಲಿ ಹೈಯೆಸ್ಟ್ ಪೋಸ್ಟು ವಿಜಯಪುರಕ್ಕಿದೆ. ಆಮೇಲೆ ಟೋಟಲಾಗಿ ಹೈಯೆಸ್ಟ್ನಲ್ಲಿ ಸೆಕೆಂಡ್ ಹೈಯೆಸ್ಟ್ ಅಂದರೆ ಬಿಜಾಪುರದು ಪೋಸ್ಟ್ಗಳು. ನೆಕ್ಸ್ಟ್ ನೋಡಿ ಧಾರವಾಡ 38 ಇಂಗ್ಲೀಷು, 122 ಗಣಿತ ವಿಜ್ಞಾನ, 143 ಜೀವ ವಿಜ್ಞಾನ ಸಮಾಜ ವಿಜ್ಞಾನ, 20 ಜೀವ ವಿಜ್ಞಾನ, ಟೋಟಲಾಗಿ 323. ನೆಕ್ಸ್ಟ್ ಗದಗ 20 ಇಂಗ್ಲೀಷು, ಗಣಿತ ವಿಜ್ಞಾನ 81, 61 ಸಮಾಜ ವಿಜ್ಞಾನ, 13 ಜೀವ ವಿಜ್ಞಾನ, ಟೋಟಲಾಗಿ 175. ಹಾವೇರಿ 27 ಇಂಗ್ಲೀಷ್, ಗಣಿತ ವಿಜ್ಞಾನ 232,
ಆಮೇಲೆ ಸಮಾಜ ವಿಜ್ಞಾನ 41 ಮತ್ತು 63 ಜೀವ ವಿಜ್ಞಾನ, ಟೋಟಲಾಗಿ 363. ನೆಕ್ಸ್ಟ್ ನೋಡಿ ಕಾರವಾರ 27, ಇಂಗ್ಲೀಷ್ ಪೋಸ್ಟ್ಗಳು 76, ಗಣಿತ ವಿಜ್ಞಾನ 26, ಸಮಾಜ ವಿಜ್ಞಾನ 5, ಜೀವ ವಿಜ್ಞಾನ ಟೋಟಲಾಗಿ 134 ಪೋಸ್ಟ್ಗಳು. ಶಿರಸಿ 73 ಇಂಗ್ಲೀಷ್, 177 ಗಣಿತ ವಿಜ್ಞಾನ, 128 ಜೀವ ಸಮಾಜ ವಿಜ್ಞಾನ, 54 ಜೀವ ವಿಜ್ಞಾನ, ಟೋಟಲಾಗಿ 432 ಪೋಸ್ಟ್ಗಳು. ಇನ್ನು ಮೈಸೂರು 55 ಇಂಗ್ಲೀಷ್ ಪೋಸ್ಟ್ಗಳು, 171 ಗಣಿತ ವಿಜ್ಞಾನ, ಆಮೇಲೆ 250 ಪೋಸ್ಟ್ಗಳು ಸಮಾಜ ವಿಜ್ಞಾನ, ಆಮೇಲೆ 107 ಜೀವ ವಿಜ್ಞಾನ, ಟೋಟಲಾಗಿ 583 ಪೋಸ್ಟ್ಗಳು. ಚಾಮರಾಜನಗರ 58 ಇಂಗ್ಲೀಷ್ ಪೋಸ್ಟ್ಗಳು, 85 ಗಣಿತ ವಿಜ್ಞಾನ, 71 ಸಮಾಜ ವಿಜ್ಞಾನ, 9 ಜೀವ ವಿಜ್ಞಾನ, ಟೋಟಲಾಗಿ 223 ಪೋಸ್ಟ್ಗಳು ಚಾಮರಾಜನಗರಕ್ಕೆ. ಇನ್ನು ಕೊಡಗು 23 ಇಂಗ್ಲೀಷು, 43 ಗಣಿತ ವಿಜ್ಞಾನ, 26 ಸಮಾಜ ವಿಜ್ಞಾನ, 11 ಜೀವ ವಿಜ್ಞಾನ, ಟೋಟಲಾಗಿ 103 ಪೋಸ್ಟ್ಗಳು ಕೊಡಗು. ಮಂಡ್ಯ 39 ಇಂಗ್ಲೀಷ್ ಪೋಸ್ಟ್ಗಳು, 389 ಹೈಯೆಸ್ಟ್ ಇದೆ ನೋಡಿ ಇದು, ಒಂದು ಗಣಿತ ವಿಜ್ಞಾನ ಪೋಸ್ಟ್ಗಳು, 26 ಸಮಾಜ ವಿಜ್ಞಾನ, 2 ಜೀವ ವಿಜ್ಞಾನ, 456 ಪೋಸ್ಟ್ಗಳು ಟೋಟಲು. ಹಾಸನ 23 ಇಂಗ್ಲೀಷು, 189 ಗಣಿತ ವಿಜ್ಞಾನ, 10 ಸಮಾಜ ವಿಜ್ಞಾನ, 6 ಜೀವ ವಿಜ್ಞಾನ, ಟೋಟಲಾಗಿ 230 ಪೋಸ್ಟ್ಗಳು. ಚಿಕ್ಕಮಗಳೂರು 12 ಇಂಗ್ಲೀಷು, ಗಣಿತ ವಿಜ್ಞಾನ 99, ಸಮಾಜ ವಿಜ್ಞಾನ 8, ಜೀವ ವಿಜ್ಞಾನ 10, ಟೋಟಲಾಗಿ 129 ಪೋಸ್ಟ್ಗಳು. ದಕ್ಷಿಣ ಕನ್ನಡ 89 ಇಂಗ್ಲೀಷು, 754 ಗಣಿತ ವಿಜ್ಞಾನ, ಆಮೇಲೆ 209 ಸಮಾಜ ವಿಜ್ಞಾನ, ಮತ್ತು 25 ಜೀವ ವಿಜ್ಞಾನ, ಆಮೇಲೆ 575 ಟೋಟಲ್ ಎಷ್ಟು ಟೋಟಲ್ಲಾಗಿ 575 ಖಾಲಿ ಇವೆ ದಕ್ಷಿಣ ಕನ್ನಡದಲ್ಲಿ. ಉಡುಪಿ 21 ಇಂಗ್ಲೀಷ್ ಪೋಸ್ಟ್ಗಳು, 124 ಗಣಿತ ವಿಜ್ಞಾನ, 97 ಸಮಾಜ ವಿಜ್ಞಾನ, 16 ಜೀವ ವಿಜ್ಞಾನ, ಟೋಟಲಾಗಿ 258 ಪೋಸ್ಟ್ಗಳು. ನೋಡಿ ಫ್ರೆಂಡ್ಸ್, ಏನು ನಾನ್ ಎಚ್ ಕೆ ಪೋಸ್ಟ್ಗಳಾದವು ಫ್ರೆಂಡ್ಸ್, ಇವೆಲ್ಲ ನಾನ್ ಎಚ್ ಕೆ ಪೋಸ್ಟ್ಗಳು ಫ್ರೆಂಡ್ಸ್. ಸೊ ನಾನ್ ಎಚ್ ಕೆ ಪೋಸ್ಟ್ಗಳು, ಇನ್ನು ಎಚ್ ಕೆ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಟೋಟಲಾಗಿ ಏನು ಇಂಗ್ಲೀಷ್ ಪೋಸ್ಟ್ಗಳು 1250 ಪೋಸ್ಟ್ಗಳು ನಾನ್ ಎಚ್ ಕೆ ಒಂದು ರೀಜನ್ಗೆ, 4500 ಹೈಯೆಸ್ಟ್ ಪೋಸ್ಟ್ಗಳು 4500 ಪೋಸ್ಟ್ಗಳು ಗಣಿತ ವಿಜ್ಞಾನ ಶಿಕ್ಷಕರಿಗೆ. ಗಣಿತ ವಿಜ್ಞಾನ ಎರಡು ಪೋಸ್ಟ್ಗಳು ಬರ್ತವಲ್ಲ, ಸೊ ಅದರಿಂದ ಹೈಯೆಸ್ಟ್ ಇದೆ. ಡಿವೈಡ್ ಮಾಡಿದ್ರೆ ಅಗೇನ್ 2000 and 2500 ಆಗುತ್ತೆ ಗಣಿತ ಮತ್ತು ವಿಜ್ಞಾನ ಡಿವೈಡ್ ಮಾಡಿದ್ರೆ. ಆಮೇಲೆ 2750 ಪೋಸ್ಟ್ಗಳು ಸಮಾಜ ವಿಜ್ಞಾನ, ಮತ್ತು ಜೀವ ವಿಜ್ಞಾನ 1500 ಪೋಸ್ಟ್ಗಳು, ಟೋಟಲಾಗಿ 10,000 ಪೋಸ್ಟ್ಗಳು ನಾನ್ ಎಚ್ ಕೆದವರಿಗೆ, ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ, ಜಿಲ್ಲೆಗಳಿಗೆ ಮೀಸಲಿವೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಎಚ್ ಕೆ ರೀಸನ್ದವರಿಗೆ ಇದರಲ್ಲಿ 15% ನಮಗಿರುತ್ತೆ. ಸೊ ಇದರಲ್ಲಿ ಯಾರಾದರೂ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅಂದರೆ, ಒಂದು ಏನು ಎರಡನೇ ಪೇಪರು 45% ಇದೆ ಈಗ ಪ್ರೆಸೆಂಟು. ಮೊದಲು 50% ಇತ್ತು, ಈಗ 45% ಮಾಡಿದರೆ, 45%ನ ತೋಳದೇ ಇದ್ದರೆ, ಅಥವಾ ಮೂರನೇ ಪೇಪರಲ್ಲಿ 60% ಇತ್ತು ಮೊದಲು, ಈಗ 50% ಮಾಡಿದರೆ, ಸೊ 50% ತೋಳದೇ ಇರೋ ಪಕ್ಷದಲ್ಲಿ ನಮ್ಮ ಒಂದು ಅಂದರೆ ನಮ್ಮ ಉಳಿದ ಏನು ನಾನ್ ಎಚ್ ಕೆದವರು ಎಚ್ ಕೆ ರೀಜನ್ನಲ್ಲಿರುವ ಪೋಸ್ಟ್ಗಳಿಗೆ ಹಕ್ಕುದಾರರು, ಅವರಿಗೆ ಆ ಜಾಬನ್ನು ಕೊಡಲಾಗುತ್ತೆ ಅಷ್ಟೇ. ಬಟ್ ಆದರೂ ಈಗ ಎಚ್ ಕೆದವರು ಏನು ಮಾಡಿಬಿಡ್ತಾರೆ, ಬಟ್ ಎಚ್ ಕೆದವರು ಈಗ ಸುಮಾರು ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಆಕಾಂಕ್ಷಿಗಳು ಇಲ್ಲಿ ಎಚ್ ಕೆ ರೀಸನಲ್ಲಿ ಭಾಳ ಇರೋದ್ರಿಂದ, ಸೊ ಅವ್ರು ಬಿಟ್ಕೊಡೋದು ಆ 15% ಅಥವಾ ಏನು ಅದಕ್ಕಿಂತ ಕಡಿಮೆ, ಅಥವಾ ಈಗ 85% ಅವರಿಗಿದೆಯಲ್ಲ, ಸೊ ಅದರಲ್ಲಿ 75% ಆದರೂ ಕೂಡ ಈ ಒಂದು 75% ಸಂಪೂರ್ಣವಾಗಿ ಅವರು ತೆಗೆದುಕೊಳ್ತಾರೆ ಅನ್ನೋದು ಒಂದು ಇದೇ ಇದೆ. ನೋಡ್ಬೇಕು ಏನಾಗುತ್ತೆ, ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೋ ಅಥವಾ ಚೆಕ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ನನಗನ್ಸುತ್ತೆ ನನಗೇನೇ ಆಗಲಿ, ಎಲ್ಲರೂ ಇವರು 5,000 ಪೋಸ್ಟ್ಗಳನ್ನ ತೋಳಿ, ಇವರು 10,000 ಪೋಸ್ಟ್ಗಳನ್ನ ತೋಳಿ, ಇಬ್ಬರು ಸರಿಯಾಗಿ ತೊಳೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್. ಕಲಬುರಗಿ 40 ಪೋಸ್ಟ್ಗಳು ಇಂಗ್ಲೀಷು, 350 ಪೋಸ್ಟ್ಗಳು ಗಣಿತ ವಿಜ್ಞಾನ, 488 ಸಮಾಜ ವಿಜ್ಞಾನ, 75 ಜೀವ ವಿಜ್ಞಾನ, ಎಲ್ಲ ಕಲಬುರಗಿಲಿ ಹೈಯೆಸ್ಟ್ ಪೋಸ್ಟ್ಗಳು 953 ಟೋಟಲ್ ಪೋಸ್ಟ್ಗಳು. ಯಾದಗಿರಿ 53 ಇಂಗ್ಲೀಷ್ ಪೋಸ್ಟ್ಗಳು, ಇಂಗ್ಲೀಷ್ ಪೋಸ್ಟ್ಗಳಲ್ಲಿ ಹೈಯೆಸ್ಟ್ ಇದು. ಆಮೇಲೆ ಗಣಿತ ವಿಜ್ಞಾನ 367 ಗಣಿತ ವಿಜ್ಞಾನದಲ್ಲಿ ಹೈಯೆಸ್ಟ್ ಪೋಸ್ಟ್ಗಳು ಯಾದಗಿರಿಯಲ್ಲಿವೆ. ಆಮೇಲೆ 375 ಪೋಸ್ಟ್ಗಳು ಏನಿವೆ, ಒಂದು ಸಮಾಜ ವಿಜ್ಞಾನ ಪೋಸ್ಟ್ಗಳಿಗೆ ಮೂರನೇ ಸ್ಥಾನ, ಆಮೇಲೆ 68 ಜೀವ ವಿಜ್ಞಾನ. ಸೊ ಯಾದಗಿರಿಲಿ ಸೆಕೆಂಡ್ ಹೈಯೆಸ್ಟ್ ಇದೆ, ಥರ್ಡ್ ಹೈಯೆಸ್ಟ್ ಇದೆ, 863 ಪೋಸ್ಟ್ಗಳು. ಓಕೆ, ನೆಕ್ಸ್ಟ್ ನೋಡಿ ಬೀದರ್ 30 ಇಂಗ್ಲೀಷು, 750 ಗಣಿತ ವಿಜ್ಞಾನ, 300 ಸಮಾಜ ವಿಜ್ಞಾನ, 67 ಜೀವ ವಿಜ್ಞಾನ, ಟೋಟಲಾಗಿ 647. ಇನ್ನು ಬಳ್ಳಾರಿ 30 ಇಂಗ್ಲೀಷು, 196 ಗಣಿತ ವಿಜ್ಞಾನ, 710 ಸಮಾಜ ವಿಜ್ಞಾನ, 87 ಜೀವ ವಿಜ್ಞಾನ. ಜೀವ ವಿಜ್ಞಾನದಲ್ಲಿ ಹೈಯೆಸ್ಟ್ ಪೋಸ್ಟ್ಗಳು ಬಳ್ಳಾರಿಗಿವೆ, ಟೋಟಲಾಗಿ 523. ಸೊ ನೆಕ್ಸ್ಟ್ ನೋಡಿ ವಿಜಯನಗರ ಏನು ಮೊನ್ನೆ ಆಯಿತು, ಆ ವಿಜಯನಗರ ಜಿಲ್ಲೆಗೆ 26 ಇಂಗ್ಲೀಷು, 163 ಗಣಿತ ವಿಜ್ಞಾನ, 263
ಸಮಾಜ ವಿಜ್ಞಾನ 60, ಜೀವವಿಜ್ಞಾನ ಟೋಟಲ್ ಆಗಿ 512 ಪೋಸ್ಟ್ಗಳು. ಆಮೇಲೆ ಕೊಪ್ಪಳ 33, ಇಂಗ್ಲೀಷು 350 ಪೋಸ್ಟ್ಗಳು. ಗಣಿತ ವಿಜ್ಞಾನ 99, ಸಮಾಜ ವಿಜ್ಞಾನ ಮತ್ತು 75, ಜೀವವಿಜ್ಞಾನ ಟೋಟಲ್ ಆಗಿ 557 ಪೋಸ್ಟ್ಗಳು. ಆಮೇಲೆ ರಾಯಚೂರು 31, ಇಂಗ್ಲೀಷು 306, ಗಣಿತ ವಿಜ್ಞಾನ 515 ಪೋಸ್ಟ್ಗಳು. ಯಾವುದಕ್ಕೆ ಸಮಾಜ ವಿಜ್ಞಾನ ಹೈಯೆಸ್ಟ್ ನೋಡಿ ರಾಯಚೂರು, ಎಚ್ ಕೆ ಎಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ. 66 ಜೀವವಿಜ್ಞಾನ ಮತ್ತು 918 ಪೋಸ್ಟ್ಗಳು ಟೋಟಲಾಗಿ. ಸೊ ಎಚ್ ಕೆ ರೀಸನಲ್ಲಿ ಏನಾಗುತ್ತೆ, ಕಲಬುರಗಿ ಹೈಯೆಸ್ಟ್ ಪೋಸ್ಟ್ಗಳಿವೆ ಟೋಟಲ್ ಹೈಯೆಸ್ಟು, ಆಮೇಲೆ ರಾಯಚೂರು ಸೆಕೆಂಡ್ ಹೈಯೆಸ್ಟ್ ಇದೆ, ಆಮೇಲೆ ಥರ್ಡ್ ಹೈಯೆಸ್ಟು ಯಾದಗಿರಿ ಇದೆ. ಸೊ 371 ಜೆ ದಕ್ಷಿಣ ಅಂತ ಮೆನ್ಷನ್ ಮಾಡಿದರೆ ಇಲ್ಲಿ ಕೂಡ 22 ಪೋಸ್ಟ್ಗಳು, ಮತ್ತು 371 ಜೆ ಉತ್ತರ, ದಕ್ಷಿಣಕ್ಕೆ 22 ಪೋಸ್ಟ್ಗಳು ಮತ್ತು ಉತ್ತರಕ್ಕೆ 5 ಪೋಸ್ಟ್ಗಳು ಅಂತ ಮೆನ್ಷನ್ ಮಾಡಿದರೆ. ಸೊ ಟೋಟಲಾಗಿ ನೋಡಿ 250 ಪೋಸ್ಟ್ಗಳು ಎಚ್ ಕೆ ರೀಜನ್ಗೆ ಇಂಗ್ಲೀಷ್ ಇವೆ, 2000 ಪೋಸ್ಟ್ಗಳು ಗಣಿತ ವಿಜ್ಞಾನ ಎಚ್ ಕೆಗಿವೆ, ಆಮೇಲೆ 2250 ಪೋಸ್ಟ್ಗಳು ಸಮಾಜ ವಿಜ್ಞಾನ ಪೋಸ್ಟ್ಗಳಿಗೆ ಎಚ್ ಕೆ ಇವೆ, ಆಮೇಲೆ 500 ಪೋಸ್ಟ್ಗಳು ಜೀವ ವಿಜ್ಞಾನ ಎಚ್ ಕೆ. ಟೋಟಲಾಗಿ 5000 ಪೋಸ್ಟ್ಗಳು ಎಚ್ ಕೆ ರೀಜನ್ಗೆ ಇವೆ. ಸೊ ಆಮೇಲೆ ಎರಡು ಟೋಟಲ್ ಅಂದರೆ ಈಗ ಏನು ಟೋಟಲ್ ಎಚ್ ಕೆ ಮತ್ತು ನಾನ್ ಎಚ್ ಕೆ ಟೋಟಲ್ ಮಾಡಿದ್ರೆ 1500 ಪೋಸ್ಟ್ಗಳೇನಿವೆ ಇಂಗ್ಲೀಷ್ ಪೋಸ್ಟ್ಗಳು ಟೋಟಲಾಗಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಸೇರಿ, ಆಮೇಲೆ 6500 ಪೋಸ್ಟ್ಗಳು ಗಣಿತ ವಿಜ್ಞಾನ ಪೋಸ್ಟ್ಗಳು, ಆಮೇಲೆ 5000 ಪೋಸ್ಟ್ಗಳೇನಿವೆ ಸಮಾಜ ವಿಜ್ಞಾನ ಪೋಸ್ಟ್ಗಳು, ಆಮೇಲೆ 2000 ಪೋಸ್ಟ್ಗಳೇನಿವೆ ಜೀವವಿಜ್ಞಾನ ಪೋಸ್ಟ್ಗಳು, ಆಮೇಲೆ ಟೋಟಲಾಗಿ 15000 ಪೋಸ್ಟ್ಗಳು ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಒಂದು ಓನ್ಲಿ ಅತಿ ಶೀಘ್ರದಲ್ಲೇ ಅಂತ ನಂಬೋದು ಬೇಕು, ಯಾಕಂದರೆ ಗೌರ್ಮೆಂಟ್ ಏನು ಕೆಲಸಗಳು ಬೇಗ ಆದರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಸೊ ಹೆಚ್ಚಿನ ಮಾಹಿತಿಗೆ ಸ್ಟ್ರಾಟಜಿಕೆ ಯೂಟ್ಯೂಬ್ ಚಾನಲ್ನ ಏನು ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಎಲ್ಲರಿಗಿಂತ ಮೊದಲು ನೋಟಿಫಿಕೇಶನ್ ಬಿಡುತ್ತೆ. ಇದಕ್ಕೆ ಏನು ಜಿ ಪಿ ಎಸ್ ಟಿಗೆ ಸಂಬಂಧಿಸಿದಂತೆ ನಾನು ಕಂಪ್ಲೀಟಾಗಿ ಹಳೆ ಕ್ವೆಶನ್ ಪೇಪರ್ನ ಫುಲ್ ಏನು 4 ಆಪ್ಷನ್ಸ್ಗಳಿರ್ತೀವಿ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ವಿವರಣೆ ಸಹಿತ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ನಿಮಗೆ ಈ ದಿನ ಶುಭವಾಗಲಿ, ಎಲ್ಲರೂ ಈ ಜಾಬನ್ನು ಪಡೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಫ್ರೆಂಡ್ಸ್, ಹ್ಯಾವ್ ಅ ಗ್ರೇಟ್ ಡೇ.